ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಸ್ವಲ್ಪ ಸ್ವಲ್ಪ ತರಕಾರಿಗಳು ಮಿಕ್ಕಿತ್ತಂತೇಳಿ ಬೀನ್ಸು, ಹೀರೆಕಾಯಿ ಮತ್ತೆ ಬದನೆಕಾಯಿ ಹಾಕೊಂಡು ಉಪ್ಸಾರು ಮಾಡಿದ್ದೀನಿ. ಬದನೆಕಾಯಿ ಸಾಮಾನ್ಯ ಕೆಲವ್ರಿಗೆ ಗೊತ್ತಿರುತ್ತೆ ಉಪ್ಸಾರು ಚೆನ್ನಾಗಿರುತ್ತೆ ಅಂತ, ಕೆಲವರು ಯೂಸ್ ಮಾಡೋದಿಲ್ಲ. ಯಾವ್ದಾದ್ರು ಬದನೆಕಾಯಿ ಇದ್ರೂ ಪರವಾಗಿಲ್ಲ, ತುಂಬಾನೇ ಟೇಸ್ಟ್ ಆಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇದನ್ನು ಯಾವ ರೀತಿ ಮಾಡೋದು, ಏನೇನು ಪ್ರೊಸೀಜರ್ ಬೇಕಂತ ನೋಡೋಣ ಬನ್ನಿ. ಮಿಕ್ಸ್ ವೆಜಿಟೇಬಲ್ ಉಪ್ಸಾರು ಮಾಡೋದಕ್ಕೆ ನಾನು ಇಲ್ಲಿ ಬದನೆಕಾಯಿ ತಗೊಂಡಿದ್ದೀನಿ, ಮೈಸೂರು ಬದನೆಕಾಯಿ ಅಥವಾ ಯಾವ ಬದನೆಕಾಯಿ ತಗೊಳ್ಳಿ. ಸ್ವಲ್ಪ ಹೆಚ್ಚಿಬಿಟ್ಟು ಉಪ್ಪು ನೀರನ್ನ ನೆನೆ ಹಾಕೊಳ್ಳಿ. ಒಂದು ಟೊಮೆಟೊ ತಗೊಂಡಿದ್ದೀನಿ. ನಾನಿಲ್ಲಿ 3 ಬದನೆಕಾಯಿ ತಗೊಂಡಿದ್ದೀನಿ. ಹೀರೆಕಾಯಿ 100 ಗ್ರಾಮ್ ಅಷ್ಟಿದೆ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಬೀನ್ಸು ಒಂದು 30 ಬೀನ್ಸ್ನ ಈ ಥರ ಸಣ್ಣದಾಗಿ ತೊಳೆದ್ಬಿಟ್ಟು ಹೆಚ್ಚಿಟ್ಕೊಂಡಿದ್ದೀನಿ. ಉಪ್ಸಾರು ಒಗ್ಗರಣೆ ಮಾಡೋದಕ್ಕೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಬೇಕಾದರೆ ಒಗ್ಗರಣೆ ಮಾಡ್ಕೊಳ್ಬೋದು. ನಾವು ಉಪ್ಸಾರು ಒಗ್ಗರಣೆ ಮಾಡೋದಕ್ಕೆ ಬೆಳ್ಳುಳ್ಳಿ ಬಿಟ್ಟರೆ ಬೇರೆ ಯಾವುದೇ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸೋದಿಲ್ಲ. ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಅಥವಾ ಎಣ್ಣೆ, ಸ್ವಲ್ಪ ಬೆಳ್ಳುಳ್ಳಿ ಅಷ್ಟನ್ನೇ ಉಪಯೋಗಿಸ್ತೀವಿ. ಇದು ಉಪ್ಸಾರು ಖಾರ, ನಿಮಗೆಲ್ಲ ಗೊತ್ತೇ ಇದೆ. ತುಂಬ ವೀಡಿಯೋದಲ್ಲಿ ನಾನು ಇದನ್ನು ತೋರಿಸ್ಕೊಟ್ಟಿದ್ದೀನಿ ಉಪ್ಸಾರು ಮಾಡಾದ್ಮೇಲೆ ನೆಂಚ್ಕೊಳ್ಳೋದಕ್ಕೆ. ಇದು ಸಾಂಬಾರ್ಗೆ ಉಪ್ಪು ರುಚಿಗೆ ತಕ್ಕಷ್ಟು. 1 ಕಪ್ ಅಷ್ಟು ತೊಗರಿಬೇಳೆನ ಒಂದು 10 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ. ಇಷ್ಟು ಸಾಮಗ್ರಿಗಳು ಉಪ್ಸಾರು ಕೂಗಿಸೋದಕ್ಕೆ, ಕುಕ್ಕರ್ನಲ್ಲಿ ಕೂಗಿಸೋದಕ್ಕೆ ಬೇಕಾಗುತ್ತೆ. ಇದು ಪಲ್ಯ ಒಗ್ಗರಣೆಗೆ ಕೊತ್ತಂಬರಿ ಸೊಪ್ಪು ಒಂದು 3 ಸ್ಪೂನ್ ಅಷ್ಟು, ಪಲ್ಯಗೆ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ತಗೊಂಡಿದ್ದೀನಿ. ಒಂದು 3 ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿ ಇದೆ. ಒಣಮೆಣಸಿನಕಾಯಿ ಒಂದು 5 ತಗೊಂಡಿದ್ದೀನಿ. ಹಸಿಮೆಣಸಿನಕಾಯಿ ಕೂಡ ಉಪಯೋಗಿಸ್ಕೊಳ್ಬೋದು. ಹಸಿಮೆಣಸಿನಕಾಯಿ ಪಲ್ಯ ಕೂಡ ಹಸಿರು ಕಲರ್ ಇರೋದ್ರಿಂದ ಹಸಿಮೆಣಸಿನಕಾಯಿ ಕಾಣೋದಿಲ್ಲ ಅಂತೇಳಿ ಹಸಿಮೆಣಸಿನಕಾಯಿ ಬದಲು ಒಣಮೆಣಸಿನಕಾಯಿ ಹಾಕೊಂಡಿದ್ದೀನಿ. ಹಸಿಮೆಣಸಿನಕಾಯಿ ಉಪಯೋಗಿಸೋದಿರೋ ನೀವು ಈರುಳ್ಳಿ ಜೊತೆ ಒಗ್ಗರಣೆ ಹಾಕೊಳ್ಳಿ. ಒಣಮೆಣಸಿನಕಾಯಿ ಬೇಗ ಸೀದೋಗುತ್ತೆ, ಹಾಗಾಗಿ ತೆಂಗಿನಕಾಯಿ ತುರಿ ಜೊತೆ ಒಗ್ಗರಣೆ ಹಾಕೊಳ್ತೀನಿ. ಈರುಳ್ಳಿ ಮೀಡಿಯಂ ಸೈಜು 4 ಈರುಳ್ಳಿ ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಸಿಂಪಲ್ಲು, ಬೇಗ ಆಗುತ್ತೆ. ಒಂದು 10 ನಿಮಿಷಕ್ಕೆಲ್ಲನು ಕುಕ್ಕರ್ ಕೂಗಿದ್ರೆ ಒಂದು 5 ನಿಮಿಷ ವಿಸಲ್ ಬಿಟ್ಟು ಸಾಕು, ಇನ್ನು 5 ನಿಮಿಷ ಸಾಂಬಾರ್ ರೆಡಿ ಆಗುತ್ತೆ. ಟೋಟಲ್ ಒಂದು 20 ನಿಮಿಷದಲ್ಲಿ ಸಾಂಬಾರ್ ರೆಡಿ ಆಗುತ್ತೆ. ಈಗ ಮಾಡೋದೇಗೆ ಅಂತ ನೋಡೋಣ. ನಾನಿಲ್ಲಿ ಎಣ್ಣೆ ಯೂಸ್ ಮಾಡ್ಕೊಳ್ತಿದ್ದೀನಿ. ಎಣ್ಣೆ ಬೇಳೆ ಬೇಯಿಸೋದಕ್ಕೂ ಬೇಕಾಗುತ್ತೆ, ಸಾಂಬಾರು ಅಥವಾ ಪಲ್ಯ ಒಗ್ಗರಣೆ ಬೇಕಾಗುತ್ತೆ. ಒಂದು 1/2 ಸ್ಪೂನ್ ಅಷ್ಟು ತುಪ್ಪನ ಸಾಂಬಾರ್ ಒಗ್ಗರಣೆ ತಗೊಳ್ತಾ ಇದ್ದೀನಿ. ತುಪ್ಪ ಬೇಡ ಅನ್ನೋದು ನೀವು ಎಣ್ಣೆನೆ ಉಪಯೋಗಿಸ್ಕೊಳ್ಬೋದು. ಎಣ್ಣೆ ಹಾಕಿ ಬೇಳೆ ಕೂಗಿಸೋದ್ರಿಂದ ನಿಮಗೆ ಬೇಗ ಒಂದೇ ವಿಸಲ್ನಲ್ಲಿ ಕೂಗುತ್ತೆ ಮತ್ತೆ ತುಂಬ ಚೆನ್ನಾಗಿ ರಸ ಕೂಡ ಬಿಟ್ಟು. ನಾನಿಲ್ಲಿ ಕುಕ್ಕರ್ನಲ್ಲಿ ಸಾಂಬಾರ್ ಮಾಡ್ಕೊಳ್ತಿದ್ದೀನಿ, ನೆನೆಸಿರೋಂಥ ತೊಗರಿಬೇಳೆ. ತೊಗರಿಬೇಳೆ ಬಿಟ್ಟರೆ ಬೇರೆ ಬೇಳೆಗಳಷ್ಟು ಕಾಂಬಿನೇಷನ್ ಚೆನ್ನಾಗಿರಲ್ಲ ಉಪ್ಸಾರಿಗೆ. ಹೆಸರು ಬೇಳೆ ಎಲ್ಲ ಅಷ್ಟೊಂದು ಚೆನ್ನಾಗಿರಲ್ಲ. ನಿಮ್ಗೆ ಬೇಕಾದ್ರೆ ಹೆಸರು ಕಾಳು ಹಾಕೊಳ್ಬೋದು, ಉಂಡೆಕಾಳು, ನೆನೆಸಿರೋಂಥ ಬದನೆಕಾಯಿ, ನೀರೇನು ಹಾಕೋದು ಬೇಡ. ಮತ್ತೆ ಬೀನ್ಸ್ ಮತ್ತೆ ಹೀರೆಕಾಯಿನ ತೊಳೆದಿಟ್ಕೊಂಡಿದ್ದೀನಿ. ಇದಕ್ಕೆ ಗೆಡ್ಡೆಕೋಸು ಆಗಲಿ ಅಥವಾ ಆಲೂಗೆಡ್ಡೆ, ಹೂಕೋಸು, ಯಾವುದು ತರಕಾರಿಗಳು ಉಪ್ಸಾರಿಗೆ ಅಷ್ಟು ಚೆನ್ನಾಗಿರಲ್ಲ. ಇದು ಈ ಒಂದು 3 ತರಕಾರಿ ತುಂಬಾನೇ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು, ಟೊಮೆಟೊನ ಕಟ್ ಮಾಡಿ ನೋಡಿ, ಚೆನ್ನಾಗಿದ್ರೆ ಯೂಸ್ ಮಾಡ್ಕೊಳ್ಳಿ. 1 ಸ್ಪೂನ್ ಅಷ್ಟು ಎಣ್ಣೆ. ನಾನಿಲ್ಲಿ ಇದೇ ಕಪ್ನಲ್ಲಿ 3 ಕಪ್ ಅಷ್ಟು ನೀರು ತಗೊಳ್ತಾ ಇದ್ದೀನಿ. ನಿಮ್ ಸಾಂಬಾರ್ಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ನೀರು ಉಪಯೋಗಿಸ್ಕೊಳ್ಳಿ. ಎಲ್ಲ ಹಾಕಾಗಿದೆ, ಈಗ ಜಸ್ಟ್ 1 ವಿಸಲ್ ಕೂಗಿಸ್ಕೊಂಡ್ರೆ ಸಾಕು. ನೀವು ಉಂಡೆ ಹೆಸರು ಕಾಳು ಏನಾದ್ರು ಹಾಕೋದಾದ್ರೆ ಹೆಸರು ಕಾಳನ್ನ 1 ಗಂಟೆ ಅಷ್ಟು ನೀರನ್ನ ನೆನೆಸ್ಬಿಟ್ಟು ಆಮೇಲೆ ಬೇಳೆ ಜೊತೆಗೆ ಉಪಯೋಗಿಸ್ಕೋಬೇಕಾಗುತ್ತೆ. ನಾನಿಲ್ಲಿ ಉಪ್ಸಾರು ಬಸ್ಸಾರಿಗೆ ಏನಾದ್ರು ಕೂಗಿಸ್ಕೊಂಡ್ರೆ ನಾನು ಪೂರ್ತಿ ವಿಸಲ್ ತಣ್ಣಗಾಗೋ ತನಕ ಬಿಡಲ್ಲ, ಪೂರ್ತಿ ಬೆಂದೋಗುತ್ತೆ, ಪಲ್ಯ ಚೆನ್ನಾಗಾಗಲ್ಲ. ಹಾಗಾಗಿ ಈಗ ಒಂದು ಕುಕ್ಕರ್ ಕೂಗಿ 1 ವಿಸಲ್ ಕುಕ್ಕರ್ ಕೂಗಿಸಿದೀನಿ. 1 ವಿಸಲ್ ಆದ್ಮೇಲೆ 5 ನಿಮಿಷ ಅಷ್ಟೇ ಬಿಟ್ಟು ಜಸ್ಟ್ ಯಾವ್ದನ್ನ ಒಂದು ಲೈಟ್ ಆಗಿರೋದ್ರಿಂದ ಈ ತರ ಲೈಟ್ ಆಗಿ ಪ್ರೆಸರ್ ಹೋಗೋ ತರ ಸಪೋರ್ಟಾಗಿ ಕೊಟ್ಟಿದ್ದೀನಿ. ತುಂಬಾ ಒಂದೇ ಸಲ ಎತ್ಬಿಟ್ರೆ ಎಲ್ಲ ನೀರೆಲ್ಲ ಹೀಟ್ ಬಂದ್ಬಿಡುತ್ತೆ ಬೆಳೆ ರಸ. ಹಾಗಾಗಿ ಲೈಟ್ ಆಗಿ ಸ್ವಲ್ಪನೇ ಏರ್ ಔಟ್ ಆಗ್ಬೇಕು. ಈ ತರ ಮಾಡಿ ಅದು ಪೂರ್ತಿ ವಿಸಲ್ ಔಟ್ ಆದ್ಮೇಲೆ, ಏರ್ ಔಟ್ ಆದ್ಮೇಲೆ ವಿಸಲ್ ಕ್ಯಾಪ್ ಎಲ್ಲ ಓಪನ್ ಮಾಡ್ಕೊಂಡು ಕೂಗಿಸ್ಕೋ, ಇನ್ನೊಂದ್ಸಲ ಕೂಗಿಸ್ಕೊಳ್ಳೋಣ. ನೋಡಿ, 1-1.5 ನಿಮಿಷಕ್ಕೆಲ್ಲ ಏರ್ ಔಟ್ ಆಗಿದೆ. ಪೂರ್ತಿ ವಿಸಲ್ ಏರ್ ಬಿಟ್ಟಮೇಲೆ ಕ್ಯಾಪ್ ಓಪನ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಮೈ ಮೇಲೆ ಸಿಡಿಯುತ್ತೆ, ನೀರೆಲ್ಲ ಮತ್ತೆ ಕುದಿಯುತ್ತೆ. ಈಗ ನೋಡಿ ಈ ತರ ಇಷ್ಟು ಬೆಂದಿದೆ. ಒಂದೇ ಒಂದು ಕುದಿ ಕುದಿಸಿದ್ರೆ ತುಂಬಾ ಚೆನ್ನಾಗಿ ಸಾಂಬಾರು ಕಲರ್ ಬಿಡುತ್ತೆ, ಅಂದ್ರೆ ರಸ ಎಲ್ಲ ತುಂಬಾ ಚೆನ್ನಾಗಿ ಬಿಡುತ್ತೆ. ಟೊಮೊಟೊಣ್ಣು ನೀವು ತರಕಾರಿ ಜೊತೆ ಬೇಕಾದ್ರೆ ಮಿಕ್ಸ್ ಮಾಡ್ಕೊಳ್ಬೋದು ಅಥವಾ ಸಾಂಬಾರ್ಗೆ ಸಪ್ರೇಟ್ ಮಿಕ್ಸ್ ಮಾಡ್ಕೊಳ್ಬೋದು. ನಾನು ಸಾಂಬಾರ್ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಸಪ್ರೇಟ್ ತೆಗೆದಿಟ್ಕೊಳ್ತೀನಿ ಟೊಮೊಟೊ. ನೋಡಿ ಎಷ್ಟಾಗಿದೆಯಲ್ಲ, ಜಸ್ಟ್ ಒಂದೇ ಒಂದು 2 ನಿಮಿಷದಷ್ಟು ಕುದಿಸ್ಕೊಳ್ಳೋಣ ಸಾಕು. ಸಾಂಬಾರ್ ರುಚಿ ತುಂಬಾನೇ ಚೆನ್ನಾಗಿರುತ್ತೆ. ಬಸ್ಸಾರು ಅಥವಾ ಉಪ್ಸಾರು ಮಾಡೋದಿದ್ರೆ ಈ ತರ ಕುದಿಸ್ಬಿಟ್ಟು ನೀವು ಜಸ್ಟ್ ಬೆಂದಿರುತ್ತೆ ಅಷ್ಟೇ, ಅಷ್ಟೊಂದು ರಸ ಬಿಟ್ಟರಲ್ಲ, 1 ನಿಮಿಷ ಕುದಿಸ್ಬಿಟ್ಟು ಆಮೇಲೆ ಬಸ್ತಿಟ್ಕೊಳ್ಳೋಣ ಟೂತ್ ಬೇಷನ್ನಲ್ಲಿ. ಸಾಂಬಾರ್ನ ಬಸ್ತಿಟ್ಕೊಳ್ಳೋದಕ್ಕೆ ಒಂದು ಪಾತ್ರೆ ತಗೊಂಡಿದ್ದೀನಿ. ಈ ತರ ಒಂದು ಸೌಟ್ ಹಾಕ್ಬಿಟ್ಟಿದ್ದೀನಿ, ಇಲ್ಲಾಂದ್ರೆ ಹಬೆ ಹೊಡೆಯುತ್ತೆ, ಇಲ್ಲಾಂದ್ರೆ ಪೂರ್ತಿ ಟೂತ್ ಬೇಷನ್ ಕೆಳಗಡೆ ಕೂತ್ಕೊಬಿಡುತ್ತೆ. ಹಾಗಾಗಿ ಸ್ವಲ್ಪ ಈ ತರ ಎತ್ತರವಾಗಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ, ಬೇಗ ಕೂಡ ನೀರು ಸೋರ್ಕೊಳ್ಳುತ್ತೆ ಅದರಲ್ಲಿ. ಈಗ 1 ನಿಮಿಷದಷ್ಟು ಕುದಿಸ್ಕೊಂಡಿದ್ದೀನಿ. ಕುದಿಸ್ಕೊಂಡಿರೋದ್ರಿಂದ ನೋಡಿ ಸಾಂಬಾರ್ ಎಷ್ಟು ಚೆನ್ನಾಗಿ ಕಲರ್ ಬಿಟ್ಟಿದೆ. ಈ ತರ ಸ್ವಲ್ಪ ಕ್ರಾಸ್ ಮಾಡಿ ಇಡೋದ್ರಿಂದ ಎಲ್ಲ ನೀರು ಸೋರ್ಕೊಳ್ಳುತ್ತೆ, ಹಾಗಾಗಿ ಪಲ್ಯ ಕೂಡ ತುಂಬಾನೇ ಟೇಸ್ಟಿ ಆಗಿರುತ್ತೆ.
ಈಗ ಸೊಪ್ಪು ಪಲ್ಯ ಏನಿದೆ ಅದನ್ನ ಲೈಟಾಗಿ ಸ್ವಲ್ಪ ಪ್ರೆಸ್ ಮಾಡಿ, ಲೈಟಾಗಿ ಪ್ರೆಸ್ ಮಾಡಿದ್ರೆ ಸಾಕು, ತುಂಬಾ ಪ್ರೆಸ್ ಮಾಡ್ಬೇಕಂತಿಲ್ಲ. ಆ ಎಕ್ಸ್ಟ್ರಾ ನೀರೇನಿದೆ ಅದೆಲ್ಲ ಬಂದ್ಬಿಟ್ರೆ ಪಲ್ಯ ತುಂಬಾ ಟೇಸ್ಟಿ ಆಗಿರುತ್ತೆ, ಇಲ್ಲಾಂದ್ರೆ ನೀರ್ ತರ ಆಗುತ್ತೆ. ನೋಡಿ ಎಲ್ಲ ತರಕಾರಿ ಕೂಡ ತಿನ್ನೋದಿಕ್ ಸಿಗುತ್ತೆ, ನಮ್ ಕರೆಕ್ಟ್ ಆಗಿ ಬೆಂದಿದೆ. ಇಷ್ಟು ಬೆಂದ್ರೆ ಚೆನ್ನಾಗಿರುತ್ತೆ, ತುಂಬಾ ಬೇಯಿಂದಿಲ್ಲ ಅಂದ್ರೂ ಕೂಡ ರಸ ಬಿಡೋದಿಲ್ಲ, ಎಲ್ಲ ಕರೆಕ್ಟ್ ಆಗಿ ಬೆಂದಿದೆ. ಒಂದು ವಿಸಲ್ ಕೂಗಿಸ್ಕೊಂಡು ಈ ತರ ಒಂದು 5 ನಿಮಿಷ ಮುಂಚೆಗೆ ವಿಸಲ್ ಇತ್ತದ್ರಿಂದ ಈ ತರ ನಿಮ್ಗೆ ಪಲ್ಯ ಸಿಗುತ್ತೆ. ನೀವು ಕುಕ್ಕರ್ ವಿಸಲ್ ಪೂರ್ತಿ ತಣ್ಣಗ ತನಕ ಬಿಟ್ಟರೆ ಪೂರ್ತಿ ಎಲ್ಲ ನುಣ್ಣು ಬೆಂದೋಗುತ್ತೆ ಬೇಳೆ ಸಾರು ತರ. ಇದು ನೋಡಿ ಸಾಂಬಾರ್ ರೆಡಿ ಆಗಿದೆ. ಈ ಸಾಂಬಾರ್ನ ಒಗ್ಗರಣೆ ಕೂಡ ಮಾಡ್ಕೊಳ್ಬಹುದು, ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಮಾಡದೆ ಹೀಗೆ ಕೂಡ ಉಪಯೋಗಿಸ್ಕೊಳ್ಬಹುದು. ಜಸ್ಟ್ ನಾವು ಖಾರ ಇಲ್ಲಿ ರೆಡಿಮೇಡ್ ಅಂದ್ರೆ ಮಾಡಿ ಇಟ್ಟಿರೋದ್ರಿಂದ ಒಂದ್ 1/2 ಸ್ಪೂನ್ ಅಷ್ಟು ಖಾರನ ನೀರ್ಗೆ ಹಾಕೊಂಡು ಉಪ್ಸಾರ್ ನೀರಿಗೆ ಕದ್ದಿಸ್ಕೊಡ್ತೀನಿ. ಅದು ಕೂಡ ಖಾರವಾಗಿ ಚೆನ್ನಾಗಿ ಟೇಸ್ಟಿ ಆಗಿರುತ್ತೆ. ಟೊಮೊಟೊ ಬೇಯಿಸಿದ್ವಲ್ಲ ಒಂದು, ಆ ಟೊಮೊಟೊನ ಸ್ವಲ್ಪ ಸ್ಮ್ಯಾಶ್ ಮಾಡಿ ಈ ತರ ಈ ಸಾಂಬಾರ್ ಹಾಕೊಳ್ಳೋಣ. ನಿಮ್ಗೆ ಸಾಂಬಾರು ಸ್ವಲ್ಪನೇ ಹಾಕಿ ಇನ್ ಸ್ವಲ್ಪ ಬೇಕು ಅನ್ನೋದ್ರ ಕೂಡ ಹೆಚ್ಚಿಸ್ಕೊಳ್ಬಹುದು. ನೋಡಿ ಇಷ್ಟು ಸಾಂಬಾರ್ ಸಾಕಾಗುತ್ತೆ ನನಗೆ. ನನ್ ಸಾಂಬಾರ್ ಒಗ್ಗರಣೆಗೆ ಸ್ವಲ್ಪ ತುಪ್ಪ ಹಾಕೊಳ್ತಿದ್ದೀನಿ, ನಿಮ್ಗೆ ಬೇಕಾದ್ರೆ ಹಾಕೊಳ್ಳಿ. ಅವಾಗಲೇ ಹೇಳ್ದಂಗೆ ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ. ನಾವಿರಲಿ ಸಾಸಿವೆ, ಕರಿಬೇವು, ಈರುಳ್ಳಿ ಮತ್ ಬೇರೆ ಯಾವುದೇ ಮೆಟೀರಿಯಲ್ ಇದನ್ನ ಹಾಕಲ್ಲ ಐಟಮ್ಸ್ ನ, ಬರೀ ಜಸ್ಟ್ ಬೆಳ್ಳುಳ್ಳಿ ಮಾತ್ರ ಹಾಕ್ತೀವಿ. ಎಲ್ಲಾ ಉಪ್ಸಾರ ಒಗ್ಗರಣೆಗೂ ಇದೊಂದನ್ನೇ ಹಾಕೋದು. ತುಂಬಾನೇ ಚೆನ್ನಾಗಿರುತ್ತೆ, ಒಂದ್ಸಲ ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಬೆಳ್ಳುಳ್ಳಿ ಫ್ಲೇವರ್ ತುಂಬಾನೇ ಅದ್ಭುತವಾಗಿರುತ್ತೆ ರುಚಿ. ಸ್ವಲ್ಪ ಚೆನ್ನಾಗಿ ಕಲರ್ ಸ್ವಲ್ಪ ಚೇಂಜ್ ಆಗಷ್ಟು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗಿದೆ. ಈಗ ಸಾಂಬಾರ್ ಬಸ್ತಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕೋಣ. ನಿಮಗೆ ಸಾಂಬಾರ್ ಏನಾದ್ರು ಎಕ್ಸ್ಟ್ರಾ ಬೇಕು ಅಂದ್ರೂ ಕೂಡ ಸ್ವಲ್ಪ ನೀರ್ ಹಾಕೊಂಡು ಹೆಚ್ಚಿಸ್ಕೊಳ್ಬಹುದು. ಆದ್ರೆ ಉಪ್ಸಾರ್ ತುಂಬಾನೇ ಜಾಸ್ತಿ ಮಾಡ್ಕೋಬೇಕಂತಿಲ್ಲ, ಸ್ವಲ್ಪ ಉಪ್ಸಾರ್ ಇದ್ರು ಕೂಡ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಇದನ್ನೇ ಒಂದು 6 ರಿಂದ 7 ಜನಕ್ಕೆ ಆಗಷ್ಟು ಉಪ್ಸಾರ್ ಆಗಿದೆ ಇಲ್ಲಿ. ಈಗ ಇದು ರೆಡಿ ಆಯ್ತು, ಇದನ್ನ ಒಂದ್ 2 ನಿಮಿಷ ಬಾಯ್ಲ್ ಮಾಡಿದ್ರೆ ಸಾಂಬಾರ್ ರೆಡಿ ಆಯ್ತು. ಈ ಪಲ್ಯ ಒಗ್ಗರಣೆ ಮಾಡ್ಕೊಳ್ಳೋಣ. 2 ನಿಮಿಷ ಕುದಿಸಿದ್ರೆ ಈಗ ಸಾಂಬಾರ್ ರೆಡಿ ಆಗಿದೆ, ಸೈಡ್ಗೆ ಎತ್ತಿಡೋಣ. ಈ ಸಾಂಬಾರು ಎಳೆ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಅನ್ನ ತಿನ್ಸೋದಿಕ್ಕೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಲೈಟ್ ಖಾರ ಇರೋದ್ರಿಂದ ಒಳ್ಳೆ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಬೇಳೆ ಕಟ್ಟು ಕೂಡ ತರಕಾರಿ ಯಾವುದೇ ಹಾಕ್ತಿ ಬೇಳೆ ಹಾಕಿದ್ರು ಕೂಡ ಸೇಮ್ ಈ ತರ ಬೆಳ್ಳುಳ್ಳಿ ಒಂದು ಒಗ್ಗರಣೆ ಹಾಕೊಳ್ಳಿ, ತುಂಬಾನೇ ಟೇಸ್ಟಿ ಆಗಿರುತ್ತೆ. ಈಗ ಸಾಂಬಾರ್ ರೆಡಿ ಆಗಿದೆ. ಮನೇಲಿ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ನಿಮ್ಗೆ ಎಣ್ಣೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೊಳ್ಳಿ. ಉಪ್ಸಾರ್ ಪಲ್ಯಗೆಲ್ಲ ತುಂಬಾ ಏನು ಎಣ್ಣೆ ಹಾಕಲ್ಲ ನಾವು, ಜಸ್ಟ್ 1 ರಿಂದ 1.5 ಸ್ಪೂನ್ ಅಂತ ಸಾಕು. ಸ್ವಲ್ಪ ಎಣ್ಣೆ ಬಿಸಿ ಆದ ತಕ್ಷಣ ಸಾಫ್ಟ್ ಆಗಿ ಬೇಗ ಬೇಯುತ್ತೆ. ಈರುಳ್ಳಿನ 1 ನಿಮಿಷದಷ್ಟು ಫ್ರೈ ಮಾಡ್ಬೇಕು. ನೀವು ಈರುಳ್ಳಿ ಫ್ರೈ ಮಾಡಿದ್ರೆ ಬೇಗ ಎಲ್ಲ ಇಂಗ್ರೀಡಿಯನ್ಸ್ ಹಾಕ್ಬಿಟ್ಟೆ ಚೆನ್ನಾಗಿರಲ್ಲ ಟೇಸ್ಟ್. ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಸ್ವಲ್ಪ ಉಪ್ಪಾಕಿ 1 ರಿಂದ 1.5 ನಿಮಿಷದಷ್ಟು ಫ್ರೈ ಮಾಡಿ ಈರುಳ್ಳಿನ, ಟೇಸ್ಟೇ ತುಂಬಾ ಚೆನ್ನಾಗಿರುತ್ತೆ. ಈಗ ತೆಂಗಿನಕಾಯಿ ತುರಿ ಮತ್ತೆ ಒಣಮೆಣಸಿನಕಾಯಿ ಹಾಕೊಳ್ತಿದ್ದೀನಿ. ಜಸ್ಟ್ ತೆಂಗಿನಕಾಯಿ ತುರಿ ಕೂಡ ಒಂದು 1/2 ನಿಮಿಷದಷ್ಟು ಫ್ರೈ ಆಗಲಿ, ಸಿಮ್ಮಲ್ಲಿ ಇಟ್ಕೊಳ್ಳಿ, ಕಳಾಗಿರುತ್ತೆ. ಪಲ್ಯ ಹಾಕೊಳ್ಳೋಣ. ಸಾಮಾನ್ಯ ಉಪ್ಸಾರ್ಗೆ ಬದನೆಕಾಯಿ ಯಾರು ಹಾಕೋದಿಲ್ಲ, ಆದ್ರೆ ಹಾಕಿ ನೋಡಿ, ಯಾವ್ದೇ ಬದನೆಕಾಯಿ ಪರವಾಗಿಲ್ಲ, ದಪ್ಪ ಬದನೆಕಾಯಿ, ಗುಂಡು ಬದನೆಕಾಯಿ ಅಥವಾ ಮೈಸೂರು ಬದನೆಕಾಯಿ ಯಾವ್ದಾದ್ರೂ ಕೂಡ ತುಂಬಾನೇ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಈ ತರ ಮಿಕ್ಸ್ ತರಕಾರಿಗಳಿದ್ದಾಗ ಏನು ಮಾಡೋದಿಕ್ಕಾಗಲ್ಲ, ಎಲ್ಲ ಸ್ವಲ್ಪ ಸ್ವಲ್ಪ ಇದೆ ಅಂದಾಗ ಈ ತರ ಉಪ್ಸಾರ್ ಮಾಡ್ಬೋದು, ತುಂಬಾನೇ ಟೇಸ್ಟ್ ಆಗಿರುತ್ತೆ. ಇದೇ ಸಾಂಬಾರ್ನ ನೀವು ಉಪ್ಸಾರ್ ಬೇಡ ಅಂದ್ರೆ ಬಸ್ಸಾರ್ ತರ ಕನ್ವರ್ಟ್ ಮಾಡ್ಕೋಬಹುದು, ಆ ನೀರಿಗೆ ಮಸಾಲ ರುಬ್ಬಾಕೊಳ್ಬಹುದು. ಈಗ ಇದು ಎಲ್ಲ ಒಗ್ಗರಣೆನಲ್ಲಿ ಒಂದು 1/2 ನಿಮಿಷದಷ್ಟು ಮಿಕ್ಸ್ ಆಗ್ಲಿ. ಕೊತ್ತಂಬರಿ ಸೊಪ್ಪು ಕಂಪಲ್ಸರಿ ಇಲ್ಲ, ಬೇಕಾದ್ರೆ ಮಾತ್ರ ಹಾಕೊಳ್ಳಿ. ನೋಡಿ ಒಂದು 1/2 ನಿಮಿಷ ಬಿಟ್ಟಿದ್ನಲ್ಲ, ಪಲ್ಯ ರೆಡಿ ಆಗಿದೆ. ಎಲ್ಲ ಚೆನ್ನಾಗಿ ಈರುಳ್ಳಿ, ತೆಂಗಿನಕಾಯಿ ತುರಿದೆಲ್ಲ ಫ್ಲೇವರ್ ಹೆಡ್ ಆಗಿರುತ್ತೆ, ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಈಗ ಸರ್ವ್ ಮಾಡ್ಕೊಳ್ಳೋಣ ಊಟಕ್ಕೆ. ಈಗ ಹಾಕಿರ್ತೀವಿ, ಯೂಸ್ ಊಟ ಮಾಡ್ಬೇಕಾದಾಗ ಎಷ್ಟು ಖಾರ ಬೇಕಾಗುತ್ತೋ ನೋಡ್ಕೊಂಡು ಉಪಯೋಗಿಸ್ಕೊಳ್ಳಿ. ಈ ಉಪ್ಸಾರ್ಗೆ ಲೆಮನ್ ಹಾಕೊಂಡ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಒಂದ್ 2 ಡ್ರಾಪ್ ಅಷ್ಟು ಹಾಕೊಂಡ್ರೆ ಸಾಕು, 2 ರಿಂದ 3 ಡ್ರಾಪ್ ಅಷ್ಟು. ಯಾಕಂದ್ರೆ ಇದು ಸಾಂಬಾರ್ಗೆ ಟೊಮೊಟೊ ಕೂಡ ಹಾಕಿದೀವಿ, ಇದರಲ್ಲಿ ಹುಣಸೆಹಣ್ಣು ಕೂಡ ಇದೆ. ಹಾಗಾಗಿ ನೋಡಿಕೊಂಡು ನಿಂಬೆಹಣ್ಣು ಉಪಯೋಗಿಸ್ಕೊಳ್ಳಿ. ಪ್ರೊಸೀಜರ್ ನಲ್ಲಿ ಕೂಗಿಸ್ಕೊಂಡ್ರೆ ಮಾತ್ರ ನಿಮ್ಗೆ ಪಲ್ಯ ಈ ತರ ಎಲ್ಲ ಬೀನ್ಸ್ ಎಲ್ಲ ಹಾಗೆ ಉಳಿದಿರುತ್ತೆ, ಇಲ್ಲಾಂದ್ರೆ ತುಂಬಾ ಚೆನ್ನಾಗಿ ಎಲ್ಲ ಬೆಂದೋಗುತ್ತೆ.
ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಏನಾದ್ರು ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಏನಾದ್ರು ತರಕಾರಿಗಳು ಸ್ವಲ್ಪ ಸ್ವಲ್ಪ ಮಿಕ್ಕಿದೆ ಅಂದ್ರೆ ಈ ತರ ಟ್ರೈ ಮಾಡಿ ನೋಡಿ. ಹೊಸ ರುಚಿ ತುಂಬಾನೇ ಚೆನ್ನಾಗಿರುತ್ತೆ. ಓಕೆ.